विजापूर जिल्ह्यामध्ये 2 नोव्हेंबर रोजी महादेव सावकारवर गोळीबार झाल्याने भीमा तीर हदरून गेला होता। महादेव सावरकर यांच्यावर झालेला गोळीबार प्रकरणातील आणखीन 5 आरोपींना अटक करण्यात विजापूर पोलिसांना यश आले आहे। या गोळीबारात सहभागी असणारे यशीन रमजान साव दंदरगी, कारप्पा सोनद, सिद्धराय बोम्मनजोगी, सचिन मानवर असून मूळ आरोपी रवी बंडी अशी अटक करण्यात आलेल्यांची नावे आहेत। या प्रकरणाची विजापूर जिल्ह्याचे एसीपी अनुपम अग्रवाल यांनी अधिक माहिती दिली आहे। मुख्य आरोपी इदरल्ली यासीन दंदरगी ಮತ್ತು ಅವರು ಅಸೋಸಿಯೇಟ್ ಗುಳ್ಳಿ ಕರಿಯಪ್ಪ ಸುಣ್ಣ ಇವರಿಬ್ಬರು ಪ್ಲಾನಿಂಗ್ ಮಾಡೋರು ಮಡಿವಾಲೇಶ್ವರ್ ಹಿರೇಮಠ ಸ್ವಾಮಿ ಅವ್ರದ್ದು ಹಳೆ ಅಸೋಸಿಯೇಟ್ ಸುಮಾರು 10 ವರ್ಷದಿಂದ ಅವ್ರ ಜೊತೆಗಿದ್ದಾರೆ ಮತ್ತು ಅವರು ಅಂಗಡಿಯಲ್ಲಿ ಮತ್ತು ಅವ್ರ ಕೂಡ ಜೊತೆಗೆ ತಿರುಗಾಡ್ತಾರೆ। ಸೊ ಇವರು 3-4 ದಿವಸದಿಂದ ಸೇರಿ ಇದು ಪ್ಲಾನ್ ಮಾಡ್ತಾ ಇದ್ರು। ಫಸ್ಟ್ ಪ್ಲಾನಿಂಗ್ ಆಗ್ತದೆ ಒಂದು 30ನೇ ತಾರೀಕು ಧರ್ಮರಾಜ್ ಚಡ್ಚಂದು ಪುಣ್ಯತಿಥಿಯಲ್ಲಿ ಇವರೆಲ್ಲ ಕೊಂಕಣ ಗಾಂವಲ್ಲಿ ಅವ್ರ ಪುಣ್ಯತಿಥಿ ಅಲ್ಲಿ ಸೇರ್ತಾರೆ ಮತ್ತು ಅಲ್ಲಿ ಅವರು ಫ್ಯಾಮಿಲಿ ಮೆಂಬರ್ ಜೊತೆಗೆ ಮಾತಾಡ್ಕೊಂಡು ಬರ್ತಾರೆ। ತದನಂತರ ಈ ಯಾಸೀನ್ ದಂದರ್ಗಿ ಗುಳ್ಳಿ ಮತ್ತು ಸಂಜು ಮತ್ತು ಸಿದ್ದು ಬೊಮ್ಮನಜೋಗಿ ಮತ್ತು ರವಿ ಮತ್ತು ಇನ್ನು ಸುಮಾರು 10-15 ಜನ ಮಡಿವಲ್ಲೇಶ್ವರ ಆಫೀಸ್ಗೆ ಒಂದು ರಾತ್ರಿ ಸೇರ್ತಾರೆ ಸಿಟಿ ಲಿಮಿಟಲ್ಲಿ। ಅಲ್ಲಿ ಅವರು ಯಾವ ರೀತಿ ಹಲ್ಲೆ ಮಾಡಬೇಕು ಮತ್ತು ಯಾರ್ಯಾರು ಏನು ಪಾತ್ರ ಇರಬೇಕು ಇದರ ಬಗ್ಗೆ ವಿಸ್ತೃತವಾಗಿ ಪ್ಲಾನಿಂಗ್ ಮಾಡ್ತಾರೆ। ರಾತ್ರಿ ಅಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿ ಮಾರ್ನಿಂಗ್ ಅವರು ಮೊದಲೇ ಕತ್ರಾಳ ಹೋಗ್ತಾರೆ। ಕತ್ರಾಳಲ್ಲಿ ಸಿನ್ಸ್ ಪ್ಲಾನ್ ಫೇಲ್ ಆಯಿತು ಅದಕ್ಕಾಗಿ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ಬಿಡ್ತಾರೆ ಮತ್ತು ಮತ್ತೆ ಅವರು ಇನ್ಫಾರ್ಮೇಶನ್ಗೋಸ್ಕರ ಕಾಯ್ತಾರೆ। ಇನ್ಫಾರ್ಮೇಶನ್ ಅವರು ಮತ್ತೆ ಅವರಿಗೆ ಬರ್ತದೆ ದಟ್ ಮಹಾದೇವ್ ಸಾವ್ಕರ್ ಅವರು ಯಾವುದೊಂದು ಕೆಲಸದಿಂದ ವಿಜಯಪುರ ಕೂಡ ಬರ್ತಾ ಇದ್ದಾರೆ। ಅವರು ಸುಮಾರು 12 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಮತ್ತು ಮಧ್ಯಾಹ್ನ ಊಟ ಮಾಡಿ ವಾಪಸ್ ಹೋಗೋದು ಪ್ಲಾನ್ ಇರ್ತದೆ। ಸೊ ಕೂಡಲೇ ತಮ್ಮ ಕುದಿರ ಹಾಗೆ ಮೊನ್ನೆ ನಾವು ಡ್ರೈವರ್ಗೆ ಅರೆಸ್ಟ್ ಮಾಡಿದ್ದೀವಿ। ಅವನು ಡ್ರೈವರನ್ನ ಕನ್ನಾಳ ಕ್ರಾಸಲ್ಲಿ ಟಿಪ್ಪರ್ ಜೊತೆಗೆ ಕಾಯ್ತಾನೆ। ಅವ್ರ ಜೊತೆಗೆ ಟಿಪ್ಪರಲ್ಲಿ ಇನ್ನೂ 2 ಜನ ಇರ್ತಾರೆ ಅದರಲ್ಲಿ ಒಬ್ಬ ಸಿದ್ದು ಬೊಮ್ಮನಜೋಗಿ ಅವನು ಕೂಡ ಟಿಪ್ಪರಲ್ಲಿ ಗಾಯ್ತಾನೆ। ಅವ್ರ ಜೊತೆಗೆ ಒಂದು ಮಚ್ಚು ಇರ್ತದೆ ಅವ್ರ ಉದ್ದೇಶ ಆಕ್ಸಿಡೆಂಟ್ ಆದ ಕೂಡಲೇ ಎದುರುಗಡೆ ಯಾರು ಇರ್ತಾರೆ ಅವ್ರ ಮೇಲೆ ಮಚ್ಚಿಂದ ಹಮ್ಮೆ ಮಾಡೋದು। ಆದ ನಂತರ ಮಡಿವಲ್ಲೇಶ್ವರ ಅವನು ಯಾಸೀನ್ ದಂದರ್ಗಿ ಮತ್ತು ಗುಳ್ಳಿಗೆ ಒಂದು ವೆಪನ್ ಕೊಡ್ತಾನೆ। ಈ ವೆಪನ್ ಕೊಟ್ಟು ಅವರು ಲೆಫ್ಟ್ ಸೈಡಿಂದ ಯಾವಾಗ ಈ ನಂಜಪ್ಪ ತೀರ್ಕೊಂಡು ಅವನು ಆಕ್ಸಿಡೆಂಟ್ ಮಾಡ್ತಾವ ಅವರು ಮೇನ್ ರೋಡ್ ಮೇಲೆ ಬಂದು ವೆಪನ್ ಇಂದ ಫೈರ್ ಮಾಡೋದು ಈ ರೀತಿ ಅವರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ। ಸೊ ವೆಪನ್ या आरोपींकडून 5 जिवंत गोळ्या, 2 देशी पिस्तूल, 4 मोबाईल फोन, 1 तलवार आरोपींनी वापरलेली ऑटोरिक्षा जप्त करण्यात आली आहे।